ಲಿಖಲ್ ನಗರದ ಕೇಂದ್ರ ಶಾಲೆಯಲ್ಲಿ ಇರುವ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಯಲ್ಲಿ ಇಂದು ಕೋವಿಡ್ ಹಾಗೂ ಒಮೆಕ್ರಾನ್ ತಡೆಗಟ್ಟಲು ಕೋವಿಡ್ ವ್ಯಾಕ್ಸಿನ್ ಲಸಿಕಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಗ್ರೇಡ್ ಟು ತಹಸೀಲ್ದಾರ್ ಎ ರತ್ನಮ್ಮ ಅವರು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಎ ರತ್ನಮ್ಮ ಅವರು ಹಾಗೂ ಆರೋಗ್ಯ ಕಾರ್ಯಕರ್ತೆ ರತ್ನಮ್ಮ ಪ್ರಸಾಲಿ ಅವರು ಮಾತನಾಡಿ, ಎಲ್ಲರೂ ವ್ಯಾಕ್ಸಿನ್ ತಪ್ಪದೇ ಹಾಕಿಸಿಕೊಳ್ಳಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅಂಜಿಮ್ ಪ್ರೇಮ್ಜಿ ಫೌಂಡೇಶನ್ ದಶವಂತ್ ಹಣಗಿ, ಮುಖ್ಯ ಶಿಕ್ಷಕಿ ಎಚ್ ವೈ ಕಾರ್ಕೂರ್, ಶಿಕ್ಷಕಿಯರಾದ ಫರಜಾನ್ ಸೊಲ್ಲಾಪುರ್, ಕೆಎಚ್ ಸೊಲ್ಲಾಪುರ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಗುಂಡಪ್ಪ ಎಕ್ಸ್ಪ್ರೆಸ್ ನ್ಯೂಸ್, ಇಲ್ಕಲ್. ವೈದ್ಯಕೀಯ ಸಿಬ್ಬಂದಿ ವರ್ಗದವರ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶದನ್ವಯ 18 ವಯಸ್ಸಿನ ಎಲ್ಲ ಮಕ್ಕಳಿಗೂ ಹಾಕಿಸುವುದಕ್ಕೆ ಬೂಸ್ಟರ್ ಡೋಸ್ ಅಂತ ಕರೀತಾರೆ. ಆ ಒಂದು ಲಸಿಕೆ ಹಾಕಿಸುವುದರಿಂದ ಬರುವಂತಹ ಒಮಿಕ್ರಾನ್ ಆಗಲಿ ಕೋವಿಡ್ ಆಗಲಿ ಯಾವುದೇ ಒಂದು ರೋಗಗಳನ್ನು ಬರಲಾರದಂತೆ ತಡೆಗಟ್ಟಲು ಈ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದು 15 ವಯಸ್ಸಿನಲ್ಲಿ ಇರುವಂತಹ ಮಕ್ಕಳಿಗೆ ಆರಂಭಿಸಲಾಗುತ್ತಿದ್ದು ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ತಹಸೀಲ್ದಾರ್ ಮೇಡಮ್.